ಮಿಸ್ಚಿಫ್ ಹೌದಾ ಅಲ್ವಾ ನಂದೆ ಅಂದ್ರೆ ಅವನು ಇಲ್ಲಿಗೆ ಬಂದಿದ್ನ ಹೋಗಿ ಮಾತಾಡಿಸ್ಬೇಕು ಥ್ಯಾಂಕ್ಸ್ ಹೇಳಬೇಕು ಅವನು ನನ್ನ ಅಳ್ತಿರೋದು ನೋಡ್ದಾಗಿದೆ ನನಗೊಂದು ಹತ್ರ ಬಂದಿದೆ ಗೊತ್ತಾಗ್ಲಿಲ್ವಲ್ಲ ಅಳ್ತಿರೋದು ನೋಡಿ ಕರ್ಚಿಫ್ ಕೊಟ್ಟೋದ್ನ ಏನಾದರೂ ಆಗಲಿ ಹೋಗಿ ಮಾತಾಡಿಸ್ಬಿಡ್ತೀನಿ ಅಕಸ್ಮಾತ್ ಯಾಕೆ ಅಳ್ತಿದ್ದೀರಾ ಅಂತೇನಾದರೂ ಕೇಳಿದ್ರೆ ಮಾತಾಡೋದು ಬೇಡ ಕೊನೆ ಪಕ್ಷ ಮುಖನಾದರೂ ನೋಡೋಣ ಅವನು ಯಾರು ಅಂತ ಜಾನಕಿ ಎಲ್ಲಿಗಮ್ಮ ಓಡ್ತಿದ್ಯಾ ಹಾಂ ಅದು ಪ್ರದಕ್ಷಿಣೆ ಹಾಕಕ್ಕೆ ಹೊರಟಿದ್ದೆ ಹೇಗಿದೆಯಾ ಸಾವಿತ್ರಿ ಅನ್ಕೊಳ್ಳೆಲ್ಲ ಚೆನ್ನಾಗಿದ್ದಾರಾ ಹಾಂ ಚೆನ್ನಾಗಿದ್ದಾರೆ ನೀವು ನಾನು ಚೆನ್ನಾಗಿದ್ದೀನಿ ನಿನ್ನ ನೋಡಿದೆ ತುಂಬ ದಿನ ಆಯ್ತಲ್ವಾ ಯಾಕೆ ದೇವಸ್ಥಾನ ಕಡೆ ಬರ್ತಾ ಇಲ್ವಾ ಇಲ್ಲ ಬರ್ತೀನಿ ನೆನ್ನೆ ಮೊನ್ನೆ ಬಂದಿರಲಿಲ್ಲ ಅಷ್ಟೇ ಛೇ ಮಾತಾಡಿಸ್ಬೇಕಿತ್ತು ಹಾಗೆ ಬಂದ್ಬಿಟ್ಟೆ ಯಾಕೆ ಅಳ್ತಿದ್ರೋ ಏನೋ ವಾಪಸ್ ಹೋಗಿ ನೋಡ್ಕೊಂಡು ಬರಲ ಅಲ್ಲೇ ಇದಳ ಹೋಗಿರ್ತಾಳೋ ಏನೋ ಪೂಜೆ ಮಾಡಿಸಿ ಪ್ರಸಾದ ತಗೊಳ್ಳೋದು ಮರ್ತ್ಬಿಟ್ರಾ ಸಾರಿ ಅದು ಸುತ್ತಾಕೋಕೆ ಅಂತ ಹೊರಗಡೆ ಬಂದೆ ಹೌದಾ ತಗೊಳ್ಳಿ ನಿಮ್ಮ ಹೆಸರು ಮರ್ತ್ಬಿಟ್ನಲ್ಲ ಸೂರ್ಯ ಓದ್ತಾ ಇದ್ದೀರಾ ಇಲ್ಲ ಜಾಬ್ ಮಾಡ್ತಾ ಇದ್ದೀನಿ ಕಳೆದ ಸಲ ಅಮ್ಮನ ಜೊತೆ ಬಂದಾಗ ಬೇರೆ ಯಾರೋ ಪೂಜೆ ಮಾಡಿದ್ರು ಅವರ ಹೆಸರು ಗೊತ್ತಾಗಿಲ್ಲ ಅವರಿಗೆ ಇಲ್ವಾ ಒಳಗಡೆ ಎಲ್ಲೂ ಕಾಣಿಸಿಲ್ಲ ಸುದರ್ಶನ ಯಜುರ್ವೇದಿಗಳ ಬಗ್ಗೆ ಹೇಳ್ತಾ ಇದ್ದೀರಾ ಅವರು ತೀರ್ ಹೋಗ್ಬಿಟ್ಟು ಒಂದು ವರ್ಷದ ಮೇಲಾಯ್ತು ತೀರ್ಕೊಂಡ್ರ ಅಷ್ಟು ಚೆನ್ನಾಗಿದ್ರಲ್ಲ ಏನಾಯ್ತು ಚೆನ್ನಾಗೇ ಇದ್ರು ಮಗಳು ಮದುವೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ರು ಏನೋ ತೊಂದರೆ ಆಯ್ತು ಮದುವೆ ಆಗಲಿಲ್ಲ ತಮ್ಮನ ಮಗಳಿಗಾಯ್ತು ಇವರಿಗೆ ಅದೇ ಚಿಂತೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ರಾತ್ರಿ ಮಲಗಿದವರು ಬೆಳಗ್ಗೆ ಏಳಲೇ ಇಲ್ಲ ಪಾಪ ಅವ್ರ ಮಗ ಇಲ್ಲೇ ಪೂಜೆ ಮಾಡ್ತಾನೆ ಇವತ್ತೆಲ್ಲೋ ಹೋಗಿದ್ದಾನೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಸರಿ ನೆಲದ ಮೇಲೆ ಬಿದ್ದಿದ್ದು ತಗೋಬಿಡಪ್ಪ ಅಲ್ಲಿ ಇಟ್ಬಿಟ್ಟು ಹೋಗು ಬರ್ತೀನಿ ಅವ ಜಾತ್ರೆಯಲ್ಲಿ ಹೋದಳು ಇವತ್ತೇ ನೋಡ್ತಾ ಇರೋದು ನಾನು ನಾನು ಹೊರಡ್ಲ ತಡ ಆಗ್ತಿದೆ ನಾಳೆ ನಾಡಿದ್ರೆ ಮನೆಗೆ ಬನ್ನಿ ಅಮ್ಮನೂ ಇರ್ತಾಳೆ ಕೂತ್ ಮಾತಾಡ್ಬೋದು ನೀನು ಬಾ ಅನ್ನನು ಕರ್ಕೊಂಡು ಏನಮ್ಮ ಜಾನಕಿ ಇಲ್ಲೇ ಇದೆಯಲ್ಲ ಹೋಗ್ಲಿಲ್ವ ಮನೆಗೆ ಕತ್ಲೆ ಆಯ್ತಲ್ಲ ನರಹರಿನ ಹುಡುಕ್ತಾ ಇದೀಯಾ ಅವನು ಅಂಗಡಿ ಪೂಜೆಗೆ ಹೋಗಿದ್ದಾನೆ ಅವನು ಬರೋಕೆ ಲೇಟ್ ಆಗುತ್ತೆ ಕತ್ಲೆ ಆಯ್ತು ನೀನು ಹೋಗಮ್ಮ ಮನೆಗೆ ಇಲ್ಲ ಹೊರಡ್ತಾ ಇದ್ದೀನಿ ಅಣ್ಣ ಹೇಳಿದ್ದ ಪೂಜೆ ಮುಗಿಸಿ ಸೀದಾ ಮನೆಗೆ ಬರ್ತೀನಿ ಅಂತ ಯಾರನ್ನ ಹುಡುಕ್ತಾ ಇದೀಯಾ ಅನುನಾ ಅವಳಲ್ಲಿ ಹೋದ್ಲು ನಾನು ಒಳಗೆ ಬರುವಾಗ ನೋಡಿದ್ದೆ ನೀನು ಅವನು ಮಾತಾಡ್ತಾ ಇದ್ರಿ ಪೂಜೆ ಹೊತ್ತಿ ಕಾಣಲಿಲ್ಲ ಮನೆಗೆ ಹೋದ್ಲು ನೀನು ಪ್ರಸಾದ ತಗೊಂಡ್ಯಾ ಇಲ್ಲ ಇನ್ನೂ ತಗೊಂಡಿಲ್ಲ ಸುಮಕ್ಕನ ಹತ್ರ ಮಾತಾಡ್ತಿದ್ನಲ್ಲ ಪ್ರಸಾದ ಕೊಡ್ತೀನಿ ಬಾ ಬರ್ತೀನಿ ಬರ್ತೀನಿ ಆಮೇಲೆ ಬರ್ತೀನಿ ಇಲ್ಲೇ ಇದೆಯಲ್ಲ ಇದನ್ನೇ ತಗೊಳ್ತೀನಿ ಬರ್ತೀನಿ
ಚಕ್ರೆ ಅವಳು ಹಾಗೆ ಅಳ್ತಾ ಇದ್ರೆ ಹೇಗೆ ಮಾತಾಡೋದು ಏನಂತ ಮಾತಾಡೋದು ಯಾಕೆ ಅಳ್ತಾ ಇದ್ರೆ ಅಂತ ಗೊತ್ತಾದ್ರೆ ಸಮಾಧಾನ ಮಾಡಬಹುದು ಅವರ ಸಮಸ್ಯೆ ಏನು ಅಂತನೇ ಗೊತ್ತಿಲ್ಲ ಸಮಾಧಾನ ಮಾಡೋದು ಹೇಗೆ ಸದ್ಯ ಕಣ್ಣೀರ್ ಓರ್ಸಕ್ಕೆ ಅವರು ಕರ್ಚಿಪ್ ಕೊಟ್ಟನಲ್ಲ ಇದ್ದಿದ್ರಲ್ಲಿ ಅದೇ ಬೆಸ್ಟ್ ಕೆಲಸ ನಾನು ಮಾಡಿದ್ದೆ मुखाने नोड़े हे गुर्त हगल शिल्पल गोतान कंडी कष्ट अनु कर्क बर्ती इन बंद अनु आगे बंदल वे इबरू रूम कुछ हरटे हूड़ता ಅನು ಜಾನಕಿ ಅಲ್ಲಮ್ಮ ಗೊತ್ತಿಲ್ಲ ದೊಡ್ಡಮ್ಮ ನೀವಿಬ್ರು ಜೊತೆಯಾಗಿ ಬರಲಿಲ್ವಾ ಎಲ್ಲೋ ರೂಮ್ ಅಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಿರೇನೋ ಅಂದ್ಕೊಂಡೆ ನಾನು ಇಲ್ಲ ನಾನು ಆಗ್ಲೇ ಬಂದೆ ಒಂದು 2 ನಿಮಿಷ ಆಯ್ತು ಹೌದಾ ಮತ್ತೆ ಜಾನಕಿ ಎಲ್ಲಿ ಹೋದ್ಲು ಅನು ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು ಇನ್ನು ಬಂದಿಲ್ವಲ್ಲ ಅನು ಜಾನಕಿಗೂ ತುಂಬಾ ಬೇಸರ ಆಗಿದೆ ಅಮ್ಮ ನಿಂಗೆ ಒಳ್ಳೆ ಹುಡುಗ ಸಿಕ್ಕಿದಾನೆ ಅಂತ ತುಂಬಾ ಖುಷಿ ಆಗಿದ್ಲು ಹೀಗೆ ಅಂತ ಗೊತ್ತಾದಾಗಿಂದ ಅವಳಿಗೆ ತುಂಬಾ ಬೇಜಾರಾಗಿದೆ ನಾನು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಆ ಹುಡುಗನ ಬಗ್ಗೆ ಸ್ವಲ್ಪ ವಿಚಾರಿಸಿ ಅಂತ बैंकि इल्दे होगे आड़ल आलम आ हुड़गी जानकी हत्र ऐनो हेळिदळे इल्ल अंतिद्रे इष्टेल्ल अनुमानगळु हुट्कोळ्ळोके कारणने इर्तिरलिल्ल जानकी सुळ्ळु हेळ्तळे अंद्रे निन् नंबतीया अवळादरे याके सुळ्ळु हेळ्बेकु हेळु दोडम्म नीवु डबल गेम आडबेडि हिंदे चाडि हेळ्कोट्टु ಎದ್ರುಗಡೆ ಬುದ್ಧಿವಾದ ಹೇಳೋ ತರ ಪೋಸ್ ಕೊಟ್ರೆ ನಮಗೇನ್ ಗೊತ್ತಾಗಲ್ಲ ಅನ್ಕೋಬೇಡಿ ನಿಮಗೆ ಜಾನಕಿಗೆ ಹೇಳೋದಿಕ್ಕೆ ಸಾವಿರ ಕಾರಣ ಇದೆ ಅವಳಿಗಿಂತ ಅನು ಮದುವೆ ಮೊದಲಾಗ್ತಿದೆ ಹುಡುಗ ಬೇರೆ ಶ್ರೀಮಂತ ಆ ಹೊಟ್ಟೆವರಿ ಯಾರಿಗಿರಲ್ಲ ಹೇಳಿ ಪ್ರೀತಿ ಅನು ಏನ್ ಮೂರನೇ ಅವಳಮ್ಮ ಅವಳು ಈ ಮನೆ ಮಗಳು ಸಾಕು ಸಾಕು ಈ ವಿವರಣೆ ಎಲ್ಲ ಬೇಕಾಗಿಲ್ಲ ಈಗ ಮುದ್ದು ಮಾಡಿ ಮಾಡಿನೆ ಸುನಿಲ್ ಅಣ್ಣ ಮತ್ತೆ ಅನುನ ನಿಮ್ಮ ಬುಟ್ಟಿಗೆ ಹಾಕೊಂಡು ಅಮ್ಮನ ಮಾತನ್ನ ಕೇಳದಿರೋ ತರ ಮಾಡಿಬಿಟ್ಟಿದ್ರ ಅಮ್ಮ ಏನ್ ದಡ್ಡಿ ಅಲ್ಲ ಅದರಿಂದ ನಾವು ಬಚಾವು ಪಾಪ ಅಮ್ಮ ಹೇಗೋ ಕಷ್ಟಪಟ್ಟು ಅನ್ನಗೆ ಒಂದು ಒಳ್ಳೆ ಸಂಬಂಧ ಹುಡುಕಿದ್ರೆ ನಿಮ್ಮ ಕೈಲಿ ಅದು ಸಹಿಸಿಕೊಳ್ಳಕ ಆಗ್ತಿಲ್ಲ ಅಲ್ವಾ ನೀವು ಚಾಡಿ ಹೇಳ್ದೆ ಜಾನಕಿ ಇಷ್ಟೆಲ್ಲ ಮಾಡಕ ಸಾಧ್ಯನಾ ಏ ಪ್ರೀತಿ ನೀ ನೆನಪಿನ ಶಕ್ತಿ ಏನು ಪೂರ್ತಿ ಹೊರಟೋಗಿದ್ಯಾ ಸಾವಿರ ಸಲ ಹೇಳಿದಿನಿ ದೊಡ್ಡಮ್ಮಗೆ ಏನು ಅನ್ಬೇಡ ಅಂತ तृप्ति आयता नम्गळ मध्येने जगळ तंदिडोदरल्ली नीव अम्मा मगळु एक्सपर्ट आगिबिट्टिदिरा आगोदेल्ल ओळ्ळेदक्के अटलीस्ट इवागलादरू निम्म निज रूप एनु अन्नोदु गोत्तायितु इन्नु मुंदे निम्म मातु नंबल्ल नंबि मोसनु होगल्ल तिळ्कोळ्ळि Oh, oh, oh.
ಅಷ್ಟೇನಾ ಕರ್ಚಿಫ್ ಇಟ್ಬಿಟ್ಟು ಬಂದ್ಬಿಟ್ಟಿಯಾ? ಯಾಕೆ ಅಳ್ತಿದ್ದೀರಾ? ಅಳ್ಬೇಡಿ ಅಂತಾನೂ ಹೇಳಿಲ್ವಾ? ಅವ್ರಿಗೆ ನಾನು ಹತ್ರ ಹೋಗಿ ನಿಂತಿದ್ದೇ ಗೊತ್ತಾಗಿಲ್ಲ, ಅಷ್ಟೊಂದು ಅಳ್ತಾ ಇದ್ರು. ಅಯ್ಯೋ ಪೆದ್ದ, ನಿಜವಾಗ್ಲೂ ಹೇಳ್ತೀನಿ, ನಿನ್ನಷ್ಟು ಬುದ್ಧು ಇನ್ಯಾರೂ ಇಲ್ಲ ಕಾಣೋ. ಅರೆ ಅಳ್ತಾ ಇದ್ಲು, ಕರ್ಚಿಫ್ ಕೊಟ್ಟು ಬಂದೆ, ಇನ್ನೇನು ಮಾಡಲಿ? ಅವಳು ಪಕ್ಕದಲ್ಲಿ ಕೂತ್ಕೊಂಡು ಯಾಕೆ ಅಳ್ತಾ ಇದೆ ಅಂತ ಕೇಳಬೇಕಿತ್ತ? ಮತ್ತಿನ್ನೇನು, ಒಂದು ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ಯಾ? ಒಬ್ಳೆ ಕೂತ್ಕೊಂಡು ಅಳ್ತಾ ಇದ್ಲು ಅಂತ ಹೇಳ್ತಿದ್ಯಾ? ಈ ಥರ ಇದ್ದಾಗ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕಿತ್ತು, ಅಟ್ಲೀಸ್ಟ್ ಲವ್ ಅಲ್ದಿದ್ರು ಫ್ರೆಂಡ್ಶಿಪ್ ಆದರೂ ಆಗಿರೋದು. ಒಂಟಿಯಾಗಿದ್ದಾಗ ಬೇಸರದಲ್ಲಿದ್ದಾಗ ಯಾರಾದರೂ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಸ್ವೀಟಾಗಿ ಮಾತಾಡಿದ್ರೆ ಯಾವ ಹುಡುಗಿ ತಾನೇ ಇಷ್ಟಪಡ್ದಲೆ ಇರ್ತಾಳೆ? ಸುಮ್ಮನೆ ಎದುರಿಗೆ ಸಿಕ್ಕಿದ್ರೆ ಹಾಯ್ ಅಂತ ಹೇಳ್ತಿದ್ದೆ, ಅಳ್ತಾ ಇರಬೇಕಾದ್ರೆ ಏನಂತ ಮಾತಾಡೋದು? ಪಾಪ ಏನು ಸಮಸ್ಯೆನೋ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅದನ್ನ ನೋಡಿಕೊಂಡು ಕರ್ಚಿಫ್ ಕೊಟ್ಟು ಬಂದ್ಬಿಟ್ಟೆ, ದಡ್ಡ ಅಂದರೆ ಶತ ದಡ್ಡ. ಅಣ್ಣ ಒಳ್ಳೇದಾಯ್ತು ನೀನು ಸುಮ್ಮನೆ ಇದ್ದಿದ್ದು, ನಾವು ಅಳೋವಾಗ ಯಾರಾದರೂ ನೋಡಿದ್ರೆ ನಮಗೆ ಒಂಥರ ಅನಿಸುತ್ತೆ, ಹೇಳ್ಕೋಬೇಕು ಅಂತ ಅನಿಸಿದ್ರೆ ಅವಳು ಅವಳ ಫ್ರೆಂಡ್ ಜೊತೆ ಬರ್ತಾ ಇದ್ಲು, ಒಬ್ಬಳೆ ಕೂತ್ಕೊಂಡು ಅಳ್ತಾ ಇದ್ಲು ಅಂದರೆ ಅವಳಿಗೆ ಹೇಳಬೇಕು ಅಂತ ಅನಿಸಿಲ್ಲ, ಪ್ರೈವಸಿ ಬೇಕು ಅಂತ ಅನಿಸಿರ್ಬೋದು. ಅಂಥ ಟೈಮಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ನೀನು ಸುಮ್ಮನೆ ಬಂದಿದ್ದು ಒಳ್ಳೆಯದೇ ಆಯಿತು, ಆದರೆ ಇನ್ನೊಂದ್ಸಲ ಸಿಕ್ಕಿದಾಗ ತಪ್ಪದೆ ಮಾತಾಡಿಸು, ಸರಿನಾ? ಏ ಹೈಸ್ಕೂಲು ಸ್ವಲ್ಪ ಸುಮ್ಮನೆ ಇರ್ತೀಯ, ಅವನು ಅವಳೇನು ಮೊದಲನೇ ಸಲ ಸಿಕ್ಕಿರೋದಲ್ಲ, ಮೂರನೇ ಸಲ ಸಿಕ್ಕಿರೋದು. ಮಾತಾಡ್ಸೋಕೆ ಎಷ್ಟೊಂದು ರೀಸನ್ ಇತ್ತು. ಹಾಯ್ ನಾನು ಸೂರ್ಯ ಅಂತ ಹೊಸ್ದಾಗ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಅಳ್ತಾ ಇದ್ದಾಗ ಹೋಗಿ ಮಾತಾಡ್ಸೋದ್ರಲ್ಲಿ ಲಾಭ ಇತ್ತು. ಮೂರಕ್ಕೆ ಮುಕ್ತಾಯ, ಇನ್ನವಳು ಸಿಗಲ್ಲ ಬಿಡು. ಹಾಗೇನಿಲ್ಲ, ಇಬ್ಬರು ಒಟ್ಟಿಗೆ ಇರಬೇಕು ಅಂದರೆ ಮೂರಲ್ಲ ನೂರು ಸತಿ ಸಿಗ್ತಾರೆ. ಓ ಗಾಡ್, ದಿಸ್ ಇಸ್ ಟೂ ಮಚ್. ಊರು ಈ ಸಾನ್ವಿ ಚರ್ಚೆ ಮಾಡಿದ್ದು ಸಾಕು, ನೀವಿಬ್ಬರೂ ಸೇರಿ ಏನೇನು ಹೇಳಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ನನಗೆ ಆ ಟೈಮಿಗೆ ಏನು ಮಾಡಬೇಕು ಅಂತ ನಾವು ಹೇಳಿರಲಿಲ್ಲ. ಮಾತಾಡಿಸ್ಬೇಕಾ ಮಾತಾಡಿಸ್ಬಾರ್ದಾ ಒಂದೂ ಗೊತ್ತಾಗಿಲ್ಲ. ಏನೋ ಪರ್ಸ್ನಲ್ ಇರುತ್ತೆ, ಅದು ಹೇಳ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ. ಹಾಗಿರಬೇಕಾದ್ರೆ ನಾನು ಹೋಗಿ ಯಾಕೆ ಅಳ್ತಾ ಇದ್ರ ಅಂತ ಕೇಳಿದರೆ ಅದು ಸರಿ ಹೋಗುತ್ತಾ? ಅಣ್ಣ ನೀನೇನು ಕನ್ಫ್ಯೂಸ್ ಮಾಡ್ಕೋಬೇಡ, ನೀನು ಮಾತಾಡದೆ ಬಂದಿದ್ದು ಒಳ್ಳೇದೇ ಆಯಿತು. ನೀನು ಇವಳು ಮಾತು ಕೇಳಿದ್ರೆ ಈ ಜನ್ಮದಲ್ಲಿ ಅವಳಿಗೆ ಸಿಗಲ್ಲ, ಸಿಕ್ಕಿದ್ರು ಮಾತಾಡ್ಸಲ್ಲ. ಅಯ್ಯೋ ನೀನೇ ಹೇಳಿದ್ಯಲ್ಲ ಇವನಿಗೆ ಫೀಲಿಂಗ್ಸ್ ಇದ್ದರೆ ಸಾವಿರ ಸಲ ಸಿಗ್ತಾಳೆ ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಇನ್ನೊಂದ್ಸರಿ ಸಿಕ್ಕಾಗ ಇಷ್ಟು ದಿನದೆಲ್ಲ ಸೇರಿಸಿ ಒಟ್ಟಿಗೆ ಮಾತಾಡ್ತಾನೆ ಅಷ್ಟೇ. ರಸ್ತೆಯಲ್ಲಿ ಸಿಕ್ಕಾಗ ಎದುರುಗ ಯಾರೋ ಪರಿಚಯದವ್ರು ಸಿಕ್ಕಿದ್ರು, ಆಗ ಮಾತಾಡ್ಸೋಣ ಅಂದ್ಕೊಂಡೆ. ಬೇಡ ಯಾರೋ ಇದ್ದಾರೆ. ದೇವಸ್ಥಾನದಲ್ಲಿ ಸಿಕ್ಕಿದಾಗ ಕರ್ಚಿಫ್ ಕೊಟ್ಟು ಮಾತಾಡ್ಸೋಣ ಅಂತ ಸುಮ್ಮನಾದೆ. ಆಗ ನಗ್ನಗ್ತಾ ಮಾತಾಡ್ತಿದ್ರು. ದೇವಸ್ಥಾನ ಹೋದವರು ಏನಾಯ್ತೋ ಏನೋ, ಒಳ ಕೂಡ ಬಂದಿಲ್ಲ, ಗೋಪುರದ ಹತ್ರನೇ ಇದ್ರು. ಬಹುಶಃ ಒಬ್ಬರೇ ಕೂತು ಅಳಬೇಕು ಅಂತಾನೇ ಬಂದಿದ್ರೇನೋ. ಅಣ್ಣ ನಾನೀಗೊಂದು ಪ್ರಶ್ನೆ ಕೇಳಲ್ಲ, ಕರೆಕ್ಟಾಗಿ ಉತ್ತರ ಕೊಡಬೇಕು, ಸುಳ್ಳು ಹೇಳಬಾರ್ದು. ಏನೋ? ನಿನಗೆ ಅವಳನ್ನ ಕಂಡ್ರೆ ಏನು ಅನಿಸುತ್ತೆ? ಅಂದರೆ ಅವಳ ಮುಖ ನೆನಪು ಮಾಡ್ಕೊ, ನಿನ್ನ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ ಹೇಳು. ಅವಳು ಅಳ್ತಿರ್ಬೇಕಾದ್ರೆ ಅವಳನ್ನ ಭುಜಕ್ಕೆ ಒರಗಿಸ್ಕೊಂಡು ಸಮಾಧಾನ ಮಾಡಬೇಕು ಅಂತ ಅನಿಸ್ಲಿಲ್ವಾ? ಅನಿಸಿದೆ ತಾನೇ? ಹಾಗನ್ಸಿದೆ ಅಂದರೆ ನಿನಗೆ ಅವಳ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಈಗ ಹೇಳು, ಅವಳು ನಿಂಗೆ ನಿಜವಾಗ್ಲೂ ಇಷ್ಟ ಆಗಿದ್ದಾಳೋ ಇಲ್ವೋ? ನಾನು ಸುಳ್ಳು ಹೇಳ್ತಾ ಇಲ್ಲ, ನನಗೆ ಹೊಟ್ಟೆ ಕಿಚ್ಚು ಇಲ್ಲ. ನನ್ನ ಜೊತೆ ಮಾತಾಡದೆ ಇದ್ರು ಪರವಾಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆ ಕಿರಣ್ಣ ಮದ್ವೆ ಆಗ್ಬೇಡ, ಅವ್ನು ಒಳ್ಳೆಯವನಲ್ವೇ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಜಾನಕಿ ಅವ್ರ ಹೆಸರು ಹೇಳ್ಬೇಡ ಅಂತ? ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಪದೇ ಪದೇ ಅದೇ ಚರ್ಚೆ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ, ಯಾಕೆ ಹೀಗೆ ಮಾಡ್ತೀಯ? ಸ್ವಲ್ಪ ಅರ್ಥ ಮಾಡ್ಕೊ, ಚಿಕ್ಕಮ್ಮ ಪ್ರೀತಿ ಏನು ಬೇಕಾದ್ರೂ ಅನ್ಕೊಳ್ಳಿ, ನೀನನ್ನ ನಂಬ್ತೀಯ ಅಲ್ವಾ? ಇಷ್ಟು ದಿನ ನಂಬ್ತಿದ್ದೆ, ಈಗೇನು ಮಾಡೋದು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಜಗತ್ತಲ್ಲಿ ಯಾರನ್ನು ಬೇಕಾದರೂ ನಾನು ದ್ವೇಷಿಸ್ತೀನಿ ಕಣೆ, ನಿನ್ನ ದ್ವೇಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನೀನು ಈ ಥರ ಕುತ್ತಿಗೆ ಕುಯ್ಯೋ ಕೆಲಸ ಮಾಡ್ತೀಯ ಅಂದರೆ
ಹೇಗೆ ನಂಬಲಿ ಹೇಳು. ಇವತ್ ನೀನ್ ಕಿರಣ್ ಅಂತವರು ಇಂಥವ್ರು ಅಂತೆಲ್ಲ ಹೇಳ್ತಿದ್ಯಲ್ಲ, ಇದೇ ಮಾತನ್ನ ಒಂದ್ ವಾರ ಮುಂಚೆ ಹೇಳ್ಬೇಕಿತ್ತು. ಆಗ ನಾನ್ ನಿನ್ ಮಾತ್ ನಂಬ್ತಿದ್ದೆ, ಮದ್ವೆ ಕ್ಯಾನ್ಸಲ್ ಮಾಡಿ ಅಂತಿದ್ದೆ. ಯಾಕೆ ಹೇಳು? ಆಗ ಕಿರಣ್ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನೀನ್ ಹುಡುಗ ನೋಡ್ಬೇಕು, ನೀನ್ ಒಪ್ಪಿದ್ರೇನೆ ನಾನು ಮದ್ವೆ ಆಗೋದು ಅಂತಿದ್ದೆ. ಆದ್ರೆ ಈಗ ಹಾಗಲ್ಲ, ಕಿರಣ್ ಎಂಥವ್ರು ಅಂತ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಆ ಸ್ವಭಾವ ಎಂಥದ್ದು ಅಂತ ನಾನೀಗ ತಿಳ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನನಗಿಷ್ಟ ಆಗಿದ್ದಾರೆ. ಅಲ್ಲ ಅನು, ಅಷ್ಟೇ ಅಲ್ಲ, ಅವ್ರ ಜೊತೆ ಸಂಸಾರ ಮಾಡ್ತೀನಿ, ಚೆನ್ನಾಗಿರ್ತೀನಿ ಅಂತೆಲ್ಲ ಕನ್ಸು ಕಾಣ್ತಿದ್ದೀನಿ. ನನ್ನ ಕನಸು, ನನ್ನ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವಾ ಜಾನಕಿ? ನಿನಗೆ ಹೇಗೆ ಕಾಣಿಸುತ್ತೆ ಹೇಳು? ಪ್ರೀತಿ ಅಂದರೆ ಏನು ಗೊತ್ತೇನೆ? ಯಾರನ್ನಾದರೂ ಇಷ್ಟಪಟ್ಟಿದ್ರೆ ತಾನೆ ನಿನಗೆ ನನ್ನ ಭಾವನೆ ಏನು ಅಂತ ಅರ್ಥ ಆಗೋದು. ಅಮ್ಮ ನೋಡಿದ ಹುಡುಗನ ಮದುವೆ ಆಗ್ತೀನಿ, ಅಮೆರಿಕದವನ್ನ ಆಗಬೇಕು. ಪ್ರೀತಿಗೆ ಭಾವನೆಗೆ ಅವಕಾಶನೇ ಕೊಡದೆ ಇದ್ದೋಳು ನೀನು. ನಿನಗೆ ಪ್ರೀತಿ ಪ್ರೇಮ ಎಲ್ಲ ಹೇಗೆ ಅರ್ಥ ಆಗ್ಬೇಕು ಹೇಳು? ಯಾರನ್ನಾದ್ರೂ ಇಷ್ಟಪಡು, ಆಗ ನಿನಗೆ ನನ್ನ ಭಾವನೆ ಅರ್ಥ ಆಗುತ್ತೆ. ಮಾತಾಡೋ, ಹೀಗೆ ನಕ್ಬಿಟ್ರೆ ನಾನು ಏನು ಅನ್ಕೊಳ್ಳಿ? ನನಗೆ ಎಸ್ ಆರ್ ನೋ, ಆ ಹುಡುಗಿ ಇಷ್ಟನೋ ಇಲ್ವೋ ಹೇಳು. ನಂಗೆ ಗೊತ್ತಿಲ್ಲ. ಕರ್ಮ ಗೊತ್ತಿಲ್ಲ ಅಂದರೆ ಹೇಗೋ, ಕೆಲವ್ರನ್ನ ನೋಡಿದ್ರೆ ಒಂದು ಅಭಿಪ್ರಾಯ ಹುಟ್ಟುತ್ತೆ ಅವ್ರ ಜೊತೆ ಇರಬೇಕು, ಮಾತಾಡಿಸ್ಬೇಕು ಅಂತ. ಇನ್ನು ಕೆಲವ್ರನ್ನ ನೋಡಿದ್ರೆ ಅವ್ರ ಮುಖ ನೋಡೋದೇ ಬೇಡ, ಅವ್ರು ನಮ್ಗೆ ಎದುರು ಬರೋದೇ ಬೇಡ ಅನಿಸುತ್ತೆ. ನಿನ್ಗಿವ್ರನ್ನ ನೋಡಿದಾಗ ಏನನ್ನಿಸ್ತು? ಯಾರೋ ಏನೋ, ನನಗೆ ಯಾಕೆ ಅನಿಸ್ತಾ? ಓಹ್, ಹಾಗೇನು ಅನಿಸಿಲ್ಲ, ಒಂಥರ ವಿಚಿತ್ರ ಅನಿಸ್ತು. ಅದೇ ಈಗ ನೀನು ಕರೆಕ್ಟ್ ಆನ್ಸರ್ಗೆ ಹತ್ರ ಬರ್ತಾ ಇದೀಯಾ. ಏರ್ಪೋರ್ಟಲ್ಲಿ ನೋಡಿದಾಗಲೇ ಅನಿಸಿದೆ ಅಲ್ವಾ ಪುನಃ ಅವಳಿಂಗೆ ಸಿಗ್ತಾಳೆ ಅಂತ? ಇದ್ಯಾರೋ ಹೀಗೆ ಶೂ ಲೇಸ್ ಕಟ್ಬಿಟ್ಟು ಹೋದ್ಲಲ್ಲ ಅಂತ, ಇನ್ನೇನಿಲ್ಲ. ಅಷ್ಟೇ ಆಗಿದ್ರೆ ನೀನು ಅವಳ ಮರ್ತ್ಬಿಡ್ತಿದ್ದೆ, ನೀನು ಅವಳ ಮರ್ತಿಲ್ಲ. ಪುನಃ ಪುನಃ ಅವಳ ನೆನ್ಪು ಮಾಡ್ಕೊಳ್ತಾ ಇದೆಯಾ? ಬಹುಶಃ ಅವಳನ್ನ ಮರಿಬೇಕು ಅಂದ್ರೆ ನಿನಗಾಗಲ್ವೇನೋ. ಅಮ್ಮ ತಾಯಿ, ನೀನ್ ಸುಮ್ಮನೆ ಏನೇನೋ ಹೇಳಿ ಅವನ ತಲೆ ತಿನ್ಬೇಡ. ಏಯ್ ಹೋಗೆ, ನಿನ್ ಹೋಮ್ವರ್ಕ್ ಮಾಡ್ಕೊ. ನಾನೇನು ಅವನ ತಲೆ ತಿಂತ ಇಲ್ಲ, ಹೆಲ್ಪ್ ಮಾಡ್ತಾ ಇದ್ದೀನಿ. ಪಾಪ ಎಷ್ಟು ಒದ್ದಾಡ್ತಿದ್ದಾನೆ ಗೊತ್ತಾ? ಒದ್ದಾಡ್ತಿದ್ದಾನ? ಹೌದಾ ಅಣ್ಣ? ಏ ಪೆದ್ದಿ, ಒದ್ದಾಡ್ತಿದ್ದಾನೆ ಅಂದ್ರೆ ಹಾಗಲ್ಲ, ಅವನ್ ಮನ್ಸಲ್ಲಿ ಏನಿದೆ ಅಂತ ಕ್ಲಿಯರ್ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲದೆ ಪರದಾಡ್ತಿದ್ದಾನೆ ಅಂತ ಅರ್ಥ. ಅಣ್ಣ ನೀನ್ ಹೇಳೋ, ದಿನಕ್ಕೆ ಒಂದ್ಸತಿನಾದ್ರೂ ಅವಳ ನೆನ್ಪು ಮಾಡ್ಕೊಳ್ತೀಯ ಅಲ್ವಾ? ಆದ್ರೆ ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋ ಆನ್ಸರು. ನಿನಗೆ ಅವಳು ಇಷ್ಟ ಇದ್ದಾಳೆ ಅಂದ್ರೆ ನೀನ್ ಏನ್ ಮಾಡೋದು ಬೇಕಾಗಿಲ್ಲ, ಪ್ರೀತಿನೇ ನಿಮ್ಮನ್ನ ಹತ್ರ ತರುತ್ತೆ. ಅಮ್ಮ ದೊಡ್ಡಮ್ಮ ಹಣೆ ಬರಹ ವಿಧಿ ಅಂತ ಎಲ್ಲ ಹೇಳ್ತಾರಲ್ಲ, ನಿಮ್ಮಿಬ್ಬರಲ್ಲಿ ಆ ಪ್ರೀತಿ ಇದ್ರೆ ವಿಧಿನೇ ನಿಮ್ಮಿಬ್ಬರನ್ನ ಹತ್ರ ಮಾಡುತ್ತೆ. ಹೇಳ್ದೇ ಇದ್ರು ನಿನ್ ಪ್ರೀತಿ ಅವಳು ಗೊತ್ತಾಗುತ್ತೆ, ಮಾತಾಡದೇ ಇದ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಆಗ ಈ ಕನ್ಫ್ಯೂಷನ್ ಇರಲ್ಲ, ನಿನ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅವಳು ಸಿಕ್ಕಾಗ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ ಬುದ್ಧಿಗಿಂತ ನಮ್ ಹಾರ್ಟ್ಗೆ ಸರಿ ಗೊತ್ತಿರುತ್ತೆ. ಜಸ್ಟ್ ಫಾಲೋ ಯುವರ್ ಹಾರ್ಟ್. ಬಾರೆ ಹೋಗೋಣ, ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಯೋಚನೆ ಮಾಡಿಲ್ವಲ್ಲ ಪ್ರೀತಿ ಬಗ್ಗೆ, ನಾನು ಯಾವತ್ತೂ ಯೋಚನೆ ಮಾಡಿದವಳೆ ಅಲ್ಲ.
ಅವಳು ನೆನಪಾದಾಗ ಏನೇನೋ ಯೋಚನೆ ಬರೋದು ನಿಜ. ಅವಳು ನೋಡಿದಾಗ ಖುಷಿಯಾಗೋದು ನಿಜ. ಆದರೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಅನು ಹೇಳಿದಾಗೆ ನನಗದು ಗೊತ್ತೇ ಇಲ್ಲ ಅನ್ಸುತ್ತೆ. ಅವಳು ಇಷ್ಟ ಆಗಿದ್ದಾಳೆ ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಇಷ್ಟಪಡೋದಕ್ಕೂ ಪ್ರೀತಿ ಹುಟ್ಟೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಮದುವೆಯಾಗಿ ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅನಿಸ್ತಿದ್ಯಾ ಕೇಳಿದರೆ? ಏನು ಆನ್ಸರ್ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಆ ಥರ ಭಾವನೆ ಬಂದೇ ಇಲ್ವಾ? ಯೋಚನೆ ಮಾಡಿದ್ರೆ ತಾನೇ ಭಾವನೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು. ಯೋಚನೆನೇ ಮಾಡಿಲ್ಲ. ಯಾರನ್ನಾದರೂ ಆ ಥರ ಇಷ್ಟಪಡೋಕ್ಕೆ ಸಾಧ್ಯನಾ? ಪ್ರೀತಿ ಇದ್ರೆ ಹತ್ರ ಬರ್ತಾಳೆ ಅಂತಾಳಲ್ಲ ಪೂರ್ವಿ, ಹಾಗೆಲ್ಲ ಆಗಕ್ಕೆ ಸಾಧ್ಯನಾ? ಪ್ರೀತಿ ಗೀತಿ ಇವೆಲ್ಲ ನನ್ನ ಹಣ್ಣಲ್ಲಿ ಬರ್ತಿದ್ಯಾ? ಇಷ್ಟ ಆಗಿದೆ, ಪ್ರೀತಿಸ್ತೀನಿ ಅಂದ ತಕ್ಷಣ ಅವಳಂಗೆ ಸಿಗ್ತಾಳ? ಅದೇ ಯಾರನ್ನಾರೋ ನೋಡಿದ ಕೂಡಲೇ ಪ್ರೀತಿ ಶುರುವಾಗುತ್ತೆ. ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಯಾರನ್ನು ನೋಡಿದಾಗಲೂ ಹಾಗೆ ಅನಿಸೇ ಇಲ್ಲ. ಪೂರ್ವಿ ಹೇಳಿದಾಗೆ ನಾವು ಜೀವನ ಪೂರ್ತಿ ಜೊತೆಗೆ ಇರಬೇಕು ಅಂತ ಭವಿಷ್ಯದಲ್ಲಿದ್ದರೆ ಅದಾಗೇ ಆಗತ್ತೆ. ಅವಳಂಗೆ ಸಿಕ್ಕೇ ಸಿಗ್ತಾಳೆ. ನನ್ನ ಜೀವನದಲ್ಲಿ ಇದೆಲ್ಲ ಸಾಧ್ಯನಾ? ನಾನು ಅವಳಿಗೆ ಇಷ್ಟಪಟ್ಟಿದ್ದಾಗೆ ಅವಳು ನನ್ನನ್ನು ಇಷ್ಟಪಡ್ತಾಳೆ. ಅವಳು ಎಲ್ಲೇ ಇರಲಿ, ಯಾರೇ ಆಗಿರಲಿ, ನಾವು ಪ್ರೀತಿಸ್ಬೇಕು, ಮದುವೆ ಆಗಬೇಕು, ಒಟ್ಟಿಗೆ ಬದುಕಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದಾಗೇ ಆಗುತ್ತೆ.